ಬಿಜೆಪಿ ಡಿಜಿಟಲ್ ಕಾರ್ಯಕರ್ತರ ಸಮಾವೇಶ ಹಿನ್ನೆಲೆ ಬಿಎಲ್ ಸಂತೋಷ್ ಭಾಷಣ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಪೊಲೀಸರು. ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಳಿಯಲ್ಲಿ ಸಮಾವೇಶ ನಡೀತಾ ಇತ್ತು. ಚುನಾವಣಾಧಿಕಾರಿಗಳಿಂದ ಪರವಾನಗಿ ಪಡೆದ ಸಮಯ ಮೀರಿ ಸಮಾವೇಶ ನಡೀತಾ ಇತ್ತು. ಹೀಗಾಗಿ ಸ್ಥಳಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ ಅಧಿಕಾರಿಗಳು. ಅಂದರೆ ಸಮಯ ಮೀರಿ ಹೋಗಿತ್ತಲ್ಲಿ ಪರವಾನಗಿ ಏನು ಪಡೆದಿದ್ರು, 1 ಗಂಟೆ ಸಮಾವೇಶ ನಡೆಯುತ್ತೆ ಅಥವಾ 2 ಗಂಟೆ ಸಮಾವೇಶ ನಡೆಯುತ್ತೆ ಅಂತ ಹೇಳಿ, ಅದಕ್ಕಿಂತ ಹೆಚ್ಚಿನ ಸಮಯ ಈ ಒಂದು ಸಮಾವೇಶ ನಡೀತಾ ಇತ್ತು. ಹಾಗಾಗಿ ಸಮಾವೇಶವನ್ನು ತಡೆದಿದ್ದಾರೆ, ನಿಲ್ಲಿಸಿದ್ದಾರೆ ಪೊಲೀಸರು. ನೋಟಿಸ್ ನೀಡಿದರೆ ನೀವು ಹೆದರಬೇಡಿ, ನಾನು ಎದುರಿಸುತ್ತೇನೆ ಅಂತ ಸಂತೋಷ್ ಅವರು ಮಾತನಾಡಿದ್ದಾರೆ. ಅಧಿಕಾರಿಗಳ ಸೂಚನೆ ಮೇರೆಗೆ ಭಾಷಣವನ್ನು ನಿಲ್ಲಿಸಿದ್ದಾರೆ ಬಿ ಎಲ್ ಸಂತೋಷ್. ಅದನ್ನ ಮಾಡಬೇಕು, ಪೂರ್ಣ ಬಹುಮತ ಜೊತೆಗೆ ಗೆಲುವಾಗುವಂಗ್ ಮಾಡ್ಬೇಕು ಅಂತಾನೆ. ಇವತ್ತು ಆ ಸಂಕಲ್ಪ ತೊಡ್ಲಿಕ್ಕೆ ಅವ್ರ ತಲೆ ಕಟ್ಕೋಬೇಡಿ, ಅವ್ರು ಮಾಡೋರು ಮಾಡ್ತಾರೆ, ನೀವು ನನ್ನನ್ನು ನೋಡಿ ಅಂತ. ಅಕಸ್ಮಾತ್ ಅವ್ರು ನೋಟಿಸ್ ಕೊಟ್ರು ನಿಮ್ಗಲ್ಲ, ನನಗೆ ಕೊಡೋದು. ಕಾನೂನಿಗೆ ಅನುಗುಣವಾಗಿ ಏನು ಮಾಡಬೇಕೋ ಮಾಡ್ತೀವಿ, ನನಗೆ ಸಮಸ್ಯೆ ಇಲ್ಲ, ನಿಮಗೆ ಯಾಕೆ ಸಮಸ್ಯೆ ಅಂತಾರೆ. ಆ ಸಂಕಲ್ಪ ಇವತ್ತು ನಾವು ಭಾಳ ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನನಗೆ ವಿಶ್ವಾಸ ಇದೆ ನೀವು ಅದನ್ನು ಮಾಡ್ತೀರಿ ಅಂತ. ಆ ವಿಶ್ವಾಸ ಇಟ್ಕೊಂಡು ಹೋಗೋಣ.